ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮೇಡಮ್, ಒಬ್ರಿಗೆ ಒಳ್ಳೇದ್ ಮಾಡದೇ ಇದ್ರು ಪರವಾಗಿಲ್ಲ, ಕೆಟ್ಟದ್ ಮಾಡಬಾರ್ದು. ಅದ್ರಲ್ಲೂ ಅಡ್ವೊಕೇಟ್ಗಳು ತಪ್ಪೇ ಮಾಡಬಾರ್ದು, ಯಾಕೆಂದ್ರೆ ಅನ್ಯಾಯದ ವಿರುದ್ಧ ಫೈಟ್ ಮಾಡೋದು ಅವರೇನೆ. ಹಲೋ ಮಿಸ್ಟರ್, ನಿಮ್ಮನ್ನ ನೀವು ಮಿಸ್ಟರ್ ಪರ್ಫೆಕ್ಟ್ ಅಂತ ಅನ್ಕೊಂಡಿದ್ರಾ? ನೀವ್ ಯಾವತ್ತೂ ತಪ್ಪೇ ಮಾಡಿಲ್ವಾ? ಲೈಫ್ ಅಲ್ಲಿ ಎಥಿಕ್ಸ್ ಇಟ್ಕೊಂಡು ನಾನು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಡು ರೋಡಲ್ಲಿ ನಿಂತ್ಕೊಂಡು ನಾಲ್ಕು ಡೈಲಾಗ್ ಹೊಡೆದಿದ್ ಮಾತ್ರಕ್ಕೆ ನಿಮ್ಮನ್ ನೀವು ದೊಡ್ಡ ಹೀರೋ ಅಂತ ಅನ್ಕೋಬೇಡಿ. ನಿಮ್ಮಂತವ್ರನ್ನ ತುಂಬಾ ಜನ ನೋಡಿದೀನಿ, ನೆನ್ಪಿಟ್ಕೊಳ್ಳಿ, ಭೂಮಿ ದೊಡ್ಡದಿದೆ ಅಂತ ಮಾತ್ರಕ್ಕೆ ಮತ್ತೆ ಸಿಗಲ್ಲ ಅಂತ ಅಲ್ಲ. ನಿಮ್ಮಂತ ಇರ್ರೆಸ್ಪಾನ್ಸಿಬಲ್ ಪರ್ಸನ್ ಜೊತೆ ಮಾತಾಡೋದಕ್ಕೆ ನನಗೆ ಟೈಮ್ ಇಲ್ಲ. ಹಲೋ, ಹುಡುಗಿ ಅಂತಾನೂ ನೋಡದೆ ನಡು ರೋಡಲ್ಲಿ ಅವಮಾನ ಮಾಡ್ತಿದ್ರಿ ಅಲ್ವಾ? ನಿಮ್ಮನ್ ಮಾತ್ರ ಸುಮ್ನೆ ಬಿಡಲ್ಲ, ನೋಡ್ತಾ ಇರಿ. ಹುಡುಗ ಆಗ್ಲಿ ಹುಡುಗಿ ಆಗಿರ್ಲಿ, ಎಲ್ಲರಿಗೂ ಒಂದೇ ರೂಲ್ಸ್. ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಹೀಗೆ ಮಾಡ್ತಾ ಇದ್ದೆ. ಹಾಗೆ ಇನ್ನೊಂದು ವಿಷಯ, ಈ ರೀತಿ ಬಿಹೇವ್ ಮಾಡೋರ್ನ ಹುಡುಗಿ ಅನ್ನಲ್ಲ, ಮೈಂಡ್ ಇಟ್. ನೆಕ್ಸ್ಟ್ ಟೈಮ್ ಸಿಗು, ಇದೇ ನಿನಗೆ ಮಾರಿ ಹಬ್ಬ. ಹಲೋ, ಅವಾಗ್ಲೇ ಕಾಲ್ ಪಿಕ್ ಮಾಡ್ಲಿಲ್ಲ, ಇವಾಗ ಕಾಲ್ ಮಾಡ್ತಾ ಇದ್ರಾ? ಅದ್ ಬಿಡು, ಅದೊಂದ್ ದೊಡ್ಡ ಕತೆ. ಏನು, ಮನೇಲಿ ಏನಾದ್ರೂ ಬಾಂಬ್ ಬ್ಲಾಸ್ಟ್ ಆಯ್ತಾ? ಹೌದು ಕಣೆ, ಮನೇಲಿ ತುಂಬಾ ದೊಡ್ಡ ಬಾಂಬೆ ಬ್ಲಾಸ್ಟ್ ಆಗಿದೆ. ನಮ್ಮ ಮನೇಲಿ ಕರ್ಣ ಅಂತ ಬಂದಿದ್ದಾನಲ್ಲ. ಏನು, ಕರ್ಣ ಅಂತಾನಾ? ಹೌದು ಕಣೆ, ಅವನ್ ಕತೆ ಕೇಳಿದ್ರೆ ನೀನ್ ಶಾಕ್ ಆಗ್ತೀಯಾ. ಶಾಕಿಂಗ್ ನ್ಯೂಸ್ ಕೇಳೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಅದೇನು ಅಂತ ಹೇಳಿ ಚಿಕ್ಕಿ.